ಮೋದಿಯವರ ಹೊಸ ಶಿಕ್ಷಣ ನೀತಿಯಿಂದ ನಮಗೇನಾದರೂ ಉಪಯೋಗವಿದೆಯೇ? ವೀಕ್ಷಕರೇ, ಮೋದಿಯವರು ಹೊಸ ಶಿಕ್ಷಣ ನೀತಿನ 2024 ಇಸ್ವಿಯಿಂದ ಜಾರಿಗೆ ತಂದಿದ್ದಾರೆ. ಇದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೀತಿದೆ. ಇದರಿಂದ ನಮ್ಗೇನು ಉಪಯೋಗ? ಯಾವುದೇ ಶಿಕ್ಷಣ ನೀತಿ ಜಾರಿಗೆ ಬಂದ್ರೂ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸೋಕೆ ಸುಮಾರು 10 ವರ್ಷ ಹಿಡಿಯುತ್ತೆ ಅಂತ ಹಲವರು ಹೇಳ್ತಾರೆ. ಈ ಮಾತು ಸುಳ್ಳಲ್ಲ, ಇದು ನಿಜಾನೇ. ಇದುವರೆಗೆ ಏನಾಗ್ತಿತ್ತು, ದೇಶದ GDPನಲ್ಲಿ 2.5% ಅಷ್ಟು ಮಾತ್ರ ಶಿಕ್ಷಣ ಕ್ಷೇತ್ರಕ್ಕೆ ಬಳಸಲಾಗ್ತಿತ್ತು. ಆ 2.5% ಎಲ್ಲಿಗೆ? ಶಾಲಾ ಕಾಲೇಜುಗಳಲ್ಲಿರುವಂತಹ ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ಸಂಬಳಕ್ಕೆ, ಸಣ್ಣ ಪುಟ್ಟ ಎಕ್ವಿಪ್ಮೆಂಟ್ಸ್ ಗಳಿಗೆ ಸರಿ ಹೋಗ್ತಿತ್ತು. ಇರೋ ಸಿಬ್ಬಂದಿಯನ್ನು ಉಪಯೋಗಿಸ್ಕೊಂಡೆ ಹಲವಾರು ಕೆಲಸಗಳನ್ನ ಶಾಲೆಯವರು ಮಾಡಿಸ್ಕೋಬೇಕಿತ್ತು. ಉತ್ತಮವಾದ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳಕ್ ಆಗ್ತಿರಲಿಲ್ಲ. ತಮ್ಮ ರಿಲೇಟಿವ್ಸ್, ತಮ್ಮ ಫ್ರೆಂಡ್ಸ್ ಅವ್ರಿಗಿರೋ ಬುದ್ಧಿಮಟ್ಟದಲ್ಲಿ 30-40 ವರ್ಷಗಳ ಹಿಂದಿನ ಕಾಲದ ಪಾಠನೆ ಈಗಲೂ ಕೂಡ ಮಾಡ್ಕೊಂಡು ಹೋಗ್ತಿದ್ರು. ಇದನ್ನ ಇಟ್ಕೊಂಡು ನೀವು ವರ್ಲ್ಡ್ ಲೆವೆಲ್ ನಲ್ಲಿ ಕಾಂಪೀಟ್ ಮಾಡಿ ಅಂದ್ರೆ ಹೇಗ್ ಸಾಧ್ಯ? ಚೀನಾ ದೇಶ ಕೊರೋನಾನ ಅಂಟಿಸಿದ್ಕೆ ಹಲವಾರು ವಿದೇಶಿ ಕಂಪನಿಗಳು ಚೀನಾ ಬಿಟ್ಟು ಹೊರದೇಶಕ್ಕೆ ಬರ್ತಿದೆ. ಅದು ಹೋಗ್ತಾ ಇರೋದು ವಿಯೆಟ್ನಾಂ ಅಂತ ಸಣ್ಣ ಪುಟ್ಟ ದೇಶಗಳಿಗೆ ಬರ್ತು, ಭಾರತಕ್ಕಲ್ಲ. ನಿಮ್ಮ ಎಜುಕೇಶನ್ ಪರಿಸ್ಥಿತಿ ಸರಿಯಿಲ್ಲ, ಮೂಲಭೂತ ಸೌಕರ್ಯಗಳನ್ನ ನೀವು ಸರಿಯಾಗಿ ಕೊಡಲ್ಲ ಅಂತ ಕಾರಣ ಹೇಳ್ತಿದ್ದಾರೆ. ಇದನ್ನೆಲ್ಲ ಮನಗಂಡಿರುವಂತ ಮೋದಿ ಸರ್ಕಾರ ದೇಶದ GDPನಲ್ಲಿ 6%ನಷ್ಟು ಹಣನ ಇನ್ನು ಮುಂದೆ ಶಿಕ್ಷಣ ಕ್ಷೇತ್ರಕ್ಕೆ ಬಳಸ್ತೀವಿ. ಒಬ್ಬ ವಿದ್ಯಾರ್ಥಿ ಇದನ್ನೇ ಕಲಿಬೇಕು ಅಂತ ಒತ್ತಡ ಇರಲ್ಲ. 9ನೇ ಕ್ಲಾಸ್ ಆದ್ಮೇಲೆ ಸೆಮಿಸ್ಟರ್ ಸ್ಕೀಮ್ ಇರ್ತೀವಿ. PUC ಅನ್ನೋದು ಇರಲ್ಲ. ಅವ್ರಿಗೆ ಇಷ್ಟ ಬಂದಿದ್ದ ಸಬ್ಜೆಕ್ಟ್, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ವೃತ್ತಿ ಶಿಕ್ಷಣ ಇರ್ಬೋದು, ಅವ್ರಿಗೆ ಏನ್ ಬೇಕು ಅದನ್ನ ಕಲೀಲಿ. ಅದಕ್ಕೆ ಬೇಕಾದಂತ ಈಗಿನ ಕಾಲದ ಟೆಕ್ನಾಲಜಿಗಳನ್ನ ಸಿಲೆಬಸ್ಗೆ ಸೇರಿಸಿ ಹೊಸ ಮಾದರಿಯಾಗಿ ನಾವು ಪಾಠ ಕಲಿಸೋಣ ಅಂತ ಹೇಳ್ತಿದ್ದಾರೆ. ಇದು ಕೂಡ ಒಳ್ಳೇದೇನೆ. ಶಾಲೆಗಳಿಗೆಲ್ಲ ಉತ್ತಮ ಗುಣಮಟ್ಟದ ಶಿಕ್ಷಕರು ಬರ್ಬೋದು, ಹೊಸ ಹೊಸ ಲ್ಯಾಬ್ಗಳು ಬರ್ಬೋದು, ಎಕ್ವಿಪ್ಮೆಂಟ್ಸ್ ಗಳು ಬರ್ಬೋದು. ಪ್ರೆಸೆಂಟ್ ಪ್ರಪಂಚ ಯಾವ ದಿಕ್ಕಿನಲ್ಲಿ ಓಡ್ತಿದೆ ಅದನ್ನ ನಾವು ಇಲ್ಲಿ ಅರ್ತಿರ್ತಾನೆ. ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಅದನ್ನೆಲ್ಲ ಬಿಟ್ಟು ನಾವು 40 ವರ್ಷದ ಹಳೆ ಕಥೆಗಳನ್ನ ಈಗ ಓದ್ತಾ ಕುತ್ಕೊಂಡ್ರೆ ನಾವ್ ಏನ್ ಮಾಡಕ್ ಸಾಧ್ಯ ಇದೆ? ವಿದ್ಯಾರ್ಥಿಗಳು ನಮಗೆ ಕೆಲಸ ನೀಡಿದಕ್ಕೆ ಕಾರಣ ಸರ್ಕಾರದ ಟೀಚಿಂಗ್ ವ್ಯವಸ್ಥೆ. ಬ್ರಿಟಿಷರು ಭಾರತೀಯರನ್ನ ಗುಲಾಮರನ್ನಾಗಿ ಇಟ್ಕೋಬೇಕು ಅಂತ ಏನು ಶಿಕ್ಷಣ ಪದ್ಧತಿನ ತಂದಿದ್ರೋ ಅದನ್ನೇ ನಮಗೂ ಕಲಿಸ್ತಾ ಇದ್ದಾರೆ. ಇದರಿಂದ ನಾವೆಲ್ಲ ಉದ್ಧಾರ ಆಗಕ್ಕೆ ಸಾಧ್ಯ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ರು. ಎಲ್ಲಾ ಸರ್ಕಾರಗಳು ಮಾಡ್ತೀವಿ, ನಾವು ಸರಿ ಮಾಡ್ತೀವಿ ಅಂತ ಹೇಳ್ಕೊ ಬಂದಿದ್ದಾರೆ, ಏನು ಕೂಡ ಮಾಡಿರಲಿಲ್ಲ. ಮೋದಿ ಅವರು ಈಗ ಮಾಡಿರೋದು ಪ್ರಾಕ್ಟಿಕಲ್ ಆಗಿ ಗ್ರಾಮೀಣ ಭಾಗದ ಜನರಿಗೂ ಸೇರಿಸಿ ಎಲ್ಲಾ ಜನಗಳಿಗೂ ಕೈ ತಲುಪುವಂತೆ ಆಗಕ್ಕೆ ಸುಮಾರು 10 ವರ್ಷ ಹಿಡಿಬಹುದು. ಈಗಿನವ್ರಿಗಿಲ್ದಿರುವೆ ಮುಂದೆ ನಿಮ್ಮ ಮಕ್ಕಳ ಕಾಲಕ್ಕೆ ಒಳ್ಳೆಯ ರೀತಿಯ ಗುಣಮಟ್ಟದ ಶಿಕ್ಷಣ, ಪ್ರೆಸೆಂಟ್ ಪ್ರಪಂಚದ ಬಗ್ಗೆ ಅರಿವು, ಮುಂದೆ ನಾವೇನ್ ಮಾಡ್ಬೇಕು ಅನ್ನೋ ಗುರಿ ಮೂರು ಕೂಡ ಸಿಗುತ್ತೆ ಅನ್ನೋ ವಿಶ್ವಾಸನ ಜನಗಳ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿಯವರ ಹೊಸ ಶಿಕ್ಷಣ ನೀತಿಯಿಂದ ನಮಗೇನಾದರೂ ಉಪಯೋಗವಿದೆಯೇ?